ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸಾಹಿತ್ಯ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸಾಹಿತ್ಯ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಆಗಸ್ಟ್ 31 ಕೊನೆ ದಿನವಾಗಿದೆ. ಇಲ್ಲೇನು ಗಮನಿಸಬೇಕು ಅಂತಂದರೆ, ಇಲ್ಲಿ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮವಾದಂಥ ಅವಕಾಶ ಅಂತಲೇ ಹೇಳ್ಬೋದು. ಯಾಕೆ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅವಕಾಶ ಅಂತಂದರೆ, ಬಿ ಕಾಮ್ ವಿದ್ಯಾರ್ಥಿಗಳು ಬಿ ಎಡನ್ನು ಮಾಡಿರ್ತಾರೆ. ಓಕೆ, ಬಿ ಎಡನ್ನು ಮಾಡಿರ್ತಾರಲ್ಲ, ಈ ಬಿ ಎಡ್ ಮಾಡುವಾಗ ಅವರು ಒಂದು ಯಾವುದಾದ್ರೂ ಒಂದು ಮೆಥಡ್ ಲ್ಯಾಂಗ್ವೇಜನ್ನು ತೊಗೊಂಡಿರ್ತಾರೆ. ಕನ್ನಡವನ್ನು ಅವರು ಏನಾದರೂ ಅಲ್ಲಿ ತೊಗೊಂಡಿದ್ದೇ ಆಗಿತ್ತು ಅಂತಂದರೆ, ಕನ್ನಡ ಬಿ ಎಡಲ್ಲಿ ಮಾಡಿದ್ದೇ ಆಗಿತ್ತು ಅಂತಂದರೆ, ಇಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಾಹಿತ್ಯ ಪರೀಕ್ಷೆಗಳನ್ನು ಬರೀರಿ. ಅವು ಯಾವ್ಯಾವು ಅಂತಂದರೆ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನೋಡಿರಿ, ಪ್ರವೇಶ, ಕಾವ, ಜಾಣ, ರತ್ನ ಅನ್ನುವಂಥ 4 ಎಕ್ಸಾಮ್ಗಳಿದ್ದಾವೆ. ಈ 4 ಎಕ್ಸಾಮ್ಗಳಿಗೆ ನೀವು ಏನು ಮಾಡಬೇಕು, ಅಟೆಂಡ್ ಆಗಿ ಪಾಸ್ ಆದ್ರಿ ಅಂತಂದರೆ ಇದನ್ನು ಕನ್ನಡ ಡಿಗ್ರಿ ಅಂತಲೇ ಕನ್ಸಿಡರ್ ಮಾಡ್ತಾ ಬರ್ತಾರೆ. ಹೀಗಾಗಿ ನಿಮ್ಮದೇನಾಗುತ್ತೆ, ಬಿ ಎಡಲ್ಲಿ ಬಿ ಕಾಮ್ ವಿದ್ಯಾರ್ಥಿಗಳು ಬಿ ಎಡಲ್ಲಿ ಕನ್ನಡವನ್ನು ಅಧ್ಯಯನ ಮಾಡಿರ್ತೀರಿ, ಕನ್ನಡವನ್ನು ಆಪ್ಷನಲ್ ಆಗಿ ಅಧ್ಯಯನ ಮಾಡಿರ್ತೀರಿ. ತದನಂತರ ನೀವು ಡಿಗ್ರಿಯಲ್ಲಿ ಬಿ ಕಾಮ್ ಇರ್ತದೆ ನಿಮ್ಮದು. ಓಕೆ, ಆದರೆ ಈ ಕನ್ನಡಕ್ಕೆ ಇದು ಪದವಿ ಕನ್ನಡ ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತಾರೆ. ಈ ಪರೀಕ್ಷೆ ಏನಿದಾವಲ್ಲ, ಇವು 4 ಪರೀಕ್ಷೆಗಳನ್ನು ಪದವಿ ಕನ್ನಡ ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತಾರೆ. ಹೀಗಾಗಿ ನೀವು ಮುಂದೆ ಬಿ ಎಡ್ ಕಾಲ್ ಮಾಡಿದಾಗ ಕನ್ನಡ ಶಿಕ್ಷಕರಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ. ನೀವು ಬೇಕಾದರೆ ಹೆಚ್ಚಿನ ಮಾಹಿತಿಗಾಗಿ ಬೇರೆ ಯಾರಾದರೂ ಬಿ ಎಡ್ ಕಾಲೇಜ್ ಲೆಕ್ಚರ್ಸ್ಗಳನ್ನು ಯಾರನ್ನಾದರೂ ಸಂಪರ್ಕಿಸಿ. ಓಕೆ, ಹಿಂದೆಲ್ಲ ಮಾಡಿದ್ದಿದೆ, ಹಿಂದೆ ಹಿಂದಿ ಪರೀಕ್ಷೆಯೂ ಇತ್ತು. ಹಿಂದಿ ಪರೀಕ್ಷೆಯನ್ನು ಸಹಿತ ಜಸ್ಟ್ 12 PUC ಆಗೋದ್ರೊಳಗಾಗಿ ಹಿಂದಿ ಪರೀಕ್ಷೆಯನ್ನು ಬರೆದು ಬಿ ಎಡ್ ಮಾಡಿ ಅಪಾಯಿಂಟ್ಮೆಂಟ್ ಆದಂಥ ಭಾಳಷ್ಟು ಜನರಿದ್ದಾರೆ. ಹೀಗಾಗಿ ಕನ್ನಡದಲ್ಲಿ ಇದೊಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರೀಕ್ಷೆ ಇದೆ, ನೀವು ಈ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿಕೊಂಡು ಯಾರು ಬಿ ಎಡ್ ಮಾಡಿದ್ದು, ಬಿ ಎಡ್ ಅಕಸ್ಮಾತ್ ಬಿ ಕಾಮ್ದವರು ಈಗಲೂ ಸಹಿತ ಮಾಡ್ಬೋದು, ಅವರು ಸಹಿತ ಈ ಸಾಹಿತ್ಯ ಪರಿಷತ್ತಿನ, ಉದಾಹರಣೆಗಾಗಿ ಈ ಬಿ ಕಾಮ್ ಮಾಡ್ತಿರ್ತಾರಲ್ಲ, ಅವರು ಸಾಹಿತ್ಯ ಪರಿಷತ್ತಿನ ಎಕ್ಸಾಮ್ಗಳನ್ನು ಬರೆಯೋದು. ಇದು ಬರೆದ್ರೆ ಕನ್ನಡದಲ್ಲಿ ನಿಮಗೇನಾಗುತ್ತೆ, ಒಂದು ಡಿಗ್ರಿ ಸಿಕ್ಕಂಗೆ. ನೀವೇನು ಮಾಡೋದು, ಬಿ ಎಡ್ ಮಾಡೋದು. ಬಿ ಎಡಲ್ಲಿ ಏನು ಮಾಡಿದ್ರಿ, ಕನ್ನಡ ಈ ಕಡೆ ಹಿಸ್ಟ್ರಿ ಹಿಂಗೆ ತಗೊಳ್ಳೋದು. ಓಕೆ, ಅವಾಗೇನಾಗುತ್ತೆ, ನಿಮ್ಮದು ಕನ್ನಡ ಕನ್ನಡ ಭಾಷಾ ಶಿಕ್ಷಕರಾಗಲಿಕ್ಕೆ ನೀವು ಎಲಿಜಿಬಲ್ ಆಗ್ತಾ ಬರ್ತೀರಿ. ಓಕೆ, ಇದನ್ನು ನನ್ನ ವೀಡಿಯೋವನ್ನು ನೋಡಿಕೊಂಡೇ ಡಿಪೆಂಡ್ ಆಗಬೇಡಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಸಹಿತ ಕೇಳ್ಬೋದು. ಇವು ಒಂದು ಡಿಗ್ರಿ ಪರೀಕ್ಷೆ ಇದ್ದಂತೆ, ಕನ್ನಡದಲ್ಲಿ ಮಾತ್ರ ಡಿಗ್ರಿ ಪರೀಕ್ಷೆ ಇದ್ದಂತೆ. ಇದೊಂದು ಸ್ವಲ್ಪ ನೋಡಿಕೊಂಡು ಆಗಸ್ಟ್ 31 ನೀವು ಅರ್ಜಿಯನ್ನು ಸಲ್ಲಿಸಿ. ಬರೀ 25 ರೂಪಾಯಿ 30 ರೂಪಾಯಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.